ಸ್ನೇಹಿತರೆ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ತಿಂಗಳು ಯಾವುದು? ಈ ತಿಂಗಳು ಫೆಬ್ರವರಿ. ಫೆಬ್ರವರಿ ಅಂತ ಹೇಳಿದ ತಕ್ಷಣವೇ ಒಂದು ದಿನ ಎಲ್ಲರ ಮನಸ್ಸಿನಲ್ಲಿ ಬಹಳ ಮುಖ್ಯವಾದ ದಿನ ಅಂತ ನಮಗೆ ಅನಿಸುತ್ತೆ. ಅದು ಫೆಬ್ರವರಿ 14, ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಈಗ ತುಂಬ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರಿಗೂ ಸಹ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ತಿಳಿದಿರುತ್ತೆ. ಆ ದಿನವನ್ನ ಒಂದು ತುಂಬಾ ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಬೆಳವಣಿಗೆಗೆ ಪ್ರೀತಿ ಮತ್ತು ವ್ಯಾಲೆಂಟೈನ್ಸ್ ಡೇ ಸಹ ಕೂಡ ಬಹಳ ಮುಖ್ಯವಾದ ದಿನ ಅಂತ ಪರಿಗಣಿಸಿ ಇವತ್ತು ನಮ್ಮ ಟ್ರಾನ್ಸ್ಫಾರ್ಮೇಶನ್ ಲೀಡರ್ಸ್ ಟೀಮ್ನಲ್ಲಿ ಇರುವ ಎಲ್ಲರಿಗೂ ಇದನ್ನು ಸಹ ಒಂದು ಅಸೈನ್ಮೆಂಟ್ ರೂಪದಲ್ಲಿ ನಾವು ಕೊಟ್ಟಿದ್ದೇವೆ. ಬನ್ನಿ, ನಮ್ಮ ಇನ್ನರ್ ಸರ್ಕಲ್ ಮೆಂಬರ್ಸ್ ಪ್ರೀತಿ ಹಾಗೂ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಮೆಂಟರ್ ಜೆಪಿ ಸರ್ ಅವರನ್ನ ಸ್ವಾಗತಿಸೋಣ, ಜೊತೆಗೆ ಅವರನ್ನು ಸಹ ಈ ವಿಷಯದ ಬಗ್ಗೆ ಮಾತನಾಡಿಸೋಣ. ಜೆಪಿ ಸರ್, ನಮಸ್ತೆ. ಇವತ್ತಿನ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಪೂಜಾ. ಎಲ್ರಿಗೂ ನಾನು ಬೇಕಂತಾನೆ ಅಸೈನ್ಮೆಂಟ್ ಕೊಟ್ಟಿದ್ದೇನೆ. ಪ್ರೀತಿ ಅನ್ನುವಂಥದ್ದು ಅಥವಾ ಯಾವುದೇ ವಿಚಾರವಾಗ್ಲಿ, ನಾವು ಸಾಂಕೇತಿಕವಾಗಿ ಒಂದು ದಿನವನ್ನ ಆಚರಿಸ್ತೇವೆ. ಆದರೆ ಈ ಒಂದು ಸಾಂಕೇತಿಕವಾಗಿ ಇರುವ ವಿಷಯವನ್ನ ನಾವು ನಮ್ಮ ಬಾಳಿನಲ್ಲಿ ಪ್ರತಿದಿನವೂ ನಿತ್ಯೋತ್ಸವದ ರೂಪದಲ್ಲಿ ಬಳಸಬೇಕು ಅನ್ನುವಂತಹ ಒಂದು ಕಳಕಳಿಯನ್ನ ಮಾಡ್ತೇನೆ. ಉದಾಹರಣೆಗೆ, ಮದರ್ಸ್ ಡೇ ದಿನ ಮಾತ್ರ ಅಮ್ಮನ್ನ ಜ್ಞಾಪಿಸ್ಕೊಳ್ಳೋದಲ್ಲ, ಪ್ರತಿದಿನ ಅಮ್ಮನ್ನ ಜ್ಞಾಪಿಸ್ಕೋಬೇಕು. ಎಲ್ಲ ದಿನಗಳ ಹಿಂದೆ ಏನೋ ಒಂದು ಸಣ್ಣ ಮೆಸೇಜ್ ಇರ್ತದೆ, ಆ ಸಣ್ಣ ಮೆಸೇಜ್ ನಿಮಗೆ ಅರ್ಥ ಆಗ್ಬೇಕು. ಈ ಒಂದು ಉದ್ದೇಶದಿಂದ ನಾನು ಈ ವಿಚಾರವನ್ನ ಇಲ್ಲಿ ನೀಡಿದ್ದೇನೆ. ಜೊತೆಗೆ ಪ್ರೀತಿ ಅಂತ ಇದ್ದ ಹಾಗೆ ಅದು ಕೇವಲ ಹುಡುಗ ಮತ್ತು ಹುಡುಗಿ ಯೌವನದಲ್ಲಿ ಮಾಡುವ ಪ್ರೀತಿ ಅನ್ನುವಂಥದ್ದಕ್ಕೆ ಸೀಮಿತಗೊಳಿಸ್ತೇವೆ. ಆ ವ್ಯಾಪ್ತಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ಕೊನೆಯಲ್ಲಿ ಎಲ್ಲರೂ ಮಾತಾಡಿದ ಮೇಲೆ ಮತ್ತಷ್ಟು ಮಾತಾಡ್ತೀನಿ ಪೂಜಾ, ಯು ಕ್ಯಾನ್ ಗೋ ಅಹೆಡ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಪ್ರೀತಿ ಅನ್ನೋದು ಒಂದು ದಿನಕ್ಕೆ ಮಾತ್ರ ನಾವು ಸೀಮಿತವಾಗಿರ್ಸಿರ್ಬಾರ್ದು. ಪ್ರತಿ ದಿನ ನೀವು ಹೇಳೋ ಹಾಗೆ ಅನುಕ್ಷಣ ಅನುಭವಿಸಿ ಅನ್ನೋ ಹಾಗೆ ಪ್ರತಿ ದಿನವೂ ಸಹ ನಾವು ಪ್ರೀತಿಗೆ ಮಹತ್ವವನ್ನ ಕೊಡ್ಬೇಕು, ಅದ್ರ ಬಗ್ಗೆ ನಾವು ಇನ್ನಷ್ಟು ಪ್ರೀತಿಯನ್ನ ಹಂಚೋದಕ್ಕೆ ಪ್ರಯತ್ನವನ್ನ ಪಡ್ಬೇಕು ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಗೆ ಈ ಒಂದು ವಿಷಯವನ್ನು ಸಹ ನಮ್ಮ ಒಂದು ಅಸೈನ್ಮೆಂಟ್ ರೂಪದಲ್ಲಿ ನೀವು ನೀಡಿದಕ್ಕೆ. ಸ್ನೇಹಿತರೆ, ಇವಾಗ ನಮ್ಮೊಂದಿಗೆ ಸುಭಾಷಿಣಿ ಅವರಿದ್ದಾರೆ. ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಸೊ ಸುಭಾಷಿಣಿ ಮ್ಯಾಮ್, ನೀವು ಪ್ರೀತಿ ಮತ್ತೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಗುಡ್ ಈವ್ನಿಂಗ್ ಆಲ್. ಇವತ್ತಿನ ದಿನ ನಾನು ವ್ಯಾಲೆಂಟೈನ್ಸ್ ಡೇ ಅಂತ ಮಾತಾಡೋದಕ್ಕಿಂತ ಮುಂಚೆ ಇತಿಹಾಸನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಯುವಕರಿಗೆ ಒಂಥರ ಬಡಿ ದೆಬ್ಬಿಸುವಂತ ದಿನ ಇವತ್ತು, ಒಂದು ಬ್ಲಡ್ ನ ಸ್ಟಿಮ್ಯುಲೇಟ್ ಮಾಡುವಂತ ದಿನ. ಯಾಕೆಂದ್ರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರನ್ನ ಇವತ್ತು ದಿನ 1931ರಲ್ಲಿ ಕಲ್ಲಿಗೆ ಏರ್ಸಿದಂತ ದಿನ. ಇದರಿಂದ ತುಂಬಾ ದುಃಖಕರ ಸಂಗತಿ ಆದ್ರೂ ನಾವ್ ಇದರಿಂದ ಏನ್ ಕಲ್ತ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ತರ ದೇಶಾಭಿಮಾನ, ಅವ್ರ ತರ ದೇಶಕ್ಕೆ ನಾವೇನ್ ಕೊಟ್ಟಿವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪೀಳಿಗೆಯ ಯುವಕರು ಸಾಗ್ಬೇಕು ಅನ್ನೋ ಅಭಿಲಾಷೆಯನ್ನ ನಾನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಮಾಡಿದ್ದು ಎಲ್ಲಾ ಕಾರ್ಯಗಳನ್ನ ನೆನೆಸ್ಕೊಂಡು ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಅನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಲವ್, ತುಂಬಾ ಪ್ಯೂರಿಟಿ ಇದೆ, ತುಂಬಾ ಡಿವೈನ್ ವರ್ಡ್ ಅದು. ತುಂಬಾ ಪ್ಯೂರಿಟಿ, ತುಂಬಾ ಡಿವೈನಿಟಿ ಇರೋಂತ ವರ್ಡ್ ಅದು. ಎಷ್ಟು ಮಹತ್ವ ಆಗಿದೆ ಅಂದ್ರೆ, ಒಬ್ರು ಜೀವನದಲ್ಲಿ ಒಂದು ಯಾವುದೇ ಒಂದು ಕೆಟ್ಟ ವ್ಯಕ್ತಿನ ಬೇಕಾದ್ರೂ ಸರಿದಾರಿಗೆ ಒಂದು ತರುವಂತ ಮಾರ್ಗ ಆ ಪ್ರೀತಿಗಿದೆ, ಆ ಒಂದು ಶಕ್ತಿಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಪ್ರೀತಿ ಪದಕ್ಕೆ ಸೀಮಿತ ಅಲ್ಲದೆ ಇಟ್ಸ್ ಅನ್ ಪವರ್. ತಾಯಿ ತನ್ನ ಮಗುನ ಪ್ರೀತಿ ಮಾಡೋದಾಗಿರ್ಬೋದು, ತಂದೆ ತನ್ನ ಮಕ್ಕಳನ್ನ ಪ್ರೀತಿ ಮಾಡೋದು, ಅಕ್ಕ ತಂಗಿ ಪ್ರೀತಿ, ಅಣ್ಣ ತಮ್ಮಂದ್ರ ಪ್ರೀತಿ, ಸ್ನೇಹಿತರ ಪ್ರೀತಿ, ಗುರು ಮತ್ತೆ ಶಿಷ್ಯ ಆ ನಡುವೆ ಇರುವಂತಹ ಪ್ರೀತಿ, ಒಂದು ಹುಡುಗ ಮತ್ತೆ ಹುಡುಗಿ, ಗಂಡ ಹೆಂಡತಿ ನಡುವೆ ಇರೋ ಪ್ರೀತಿ, ಎಲ್ಲಾ ಪ್ರೀತಿಗೂ ಅದರದೇ ಆದಂತ ಶಕ್ತಿ ಇದೆ, ಅದರದೇ ಆದಂತ ಮಹತ್ವ ಇದೆ. ನಾವು ಪ್ರೀತಿ ಅಂತ ಹೇಳಿದ ತಕ್ಷಣ ಬರೀ ಪ್ರೀತಿ, ಇಟ್ಸ್ ಅನ್ ಲವ್ ಅಫೆಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಅಕಾರ್ಡಿಂಗ್ ಟು ಮೀ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಯಾವಾಗ ನನ್ನ ತಂದೆ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ, ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಬಡಿ ತೆಪ್ಪಿಸುತ್ತೆ. ಅಂದ್ರೆ ಯಾವುದೇ ಒಂದು ತಪ್ಪು ಮಾಡೋದಕ್ಕಿಂತ ಮುಂಚೆ ನನಗೆ ನೆನಪಾಗುತ್ತೆ, ಏ ನನ್ನ ತಂದೆ ಅಥವಾ ನನ್ನ ತಾಯಿ, ನನ್ನ ಮನೆಯವರು, ನನ್ನ ಕುಟುಂಬದವರು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿಗೆ ನಾನು ಮೋಸ ಮಾಡಬಾರ್ದು, ಯಾವುದೋ ಒಂದು ತಪ್ಪು ಕೆಲಸ ಮಾಡ್ತಿದ್ದೀನಿ,
ಯಾವುದೋ ಒಂದು ತಪ್ಪೆಜ್ಜೆ ಇಟ್ಟಿದ್ದೀನಿ ಅಂದ್ರೆ ನನ್ನ ಪಿಂಚ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನನ್ನ ಚುಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯವರೆಲ್ಲ ನಿನ್ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾಗ ನೀನ್ ಕೆಲಸ ಮಾಡ್ತಿದ್ಯಾ? ಅದು ಅದ್ರ ಜೊತೆಗೆ ಇನ್ನೊಂದೇನ ಹೇಳ್ಬೋದು ಅಂದ್ರೆ, ಪ್ರತಿಯೊಂದು ಕೆಲಸದಲ್ಲೂ ನಮ್ಮನ್ನ ಎಚ್ಚರಿಸ್ತಾ ಹೋಗ್ತದೆ. ನಾವು ಈಗ ಒಂದು ನಮ್ಮ ಡ್ರೀಮ್ ಆಗಿರ್ಬೋದು, ನಾ ಏನೋ ಸಾಧನೆ ಮಾಡ್ಬೇಕು, ಯಾವುದೋ ಒಂದು ಡಿಮೋಟಿವೇಟ್ ಆದಂತ ಸಂದರ್ಭದಲ್ಲಿ ನಿಮ್ಮ ಮನೆಯವರೆಲ್ಲ ಅಷ್ಟು ಪ್ರೀತಿ ಇಟ್ಟಿದ್ದಾರೆ, ನೀನೇನ್ ಸಾಧನೆ ಮಾಡಿದ್ಯಾ, ಅವ್ರಿಗೇನ್ ವಾಪಸ್ ಕೊಟ್ಟಿದ್ಯಾ ನೀನು ಅಂತ ಎಚ್ಚರಿಸ್ತಾ ಹೋಗುತ್ತೆ. ತಪ್ಪೆಜ್ಜೆ ಇಡೋದನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ತಪ್ಪೆಜ್ಜೆ ಇಡೋದನ್ನ ನಾನು ತುಂಬಾ ಕಡಿಮೆ ಮಾಡಿದ್ದೀನಿ. ಯಾಕೆಂದ್ರೆ ಅದು ನನ್ನ ತಂದೆ ತಾಯಿ ನನ್ನ ಮೇಲೆ ಇಟ್ಟಿರೋಂಥ ಪ್ರೀತಿ, ಎಲ್ಲ ಅವ್ರ ಪ್ರೀತಿಗೆ ಮೋಸ ಮಾಡ್ಬಿಡ್ತೀನೇನೋ, ಎಲ್ಲ ಅವ್ರ ಪ್ರೀತಿಗೆ ನಾನು ನಂಬಿಕೆ ದ್ರೋಹ ಮಾಡ್ತೀನೇನೋ ಅಂತ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಟ್ಸ್ ಅನ್ ಸ್ಯಾಕ್ರಿಫೈಸ್, ತುಂಬಾ ಕೆಲವೊಂದು ವಿಚಾರಗಳನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ನೀವು ಯಾವಾಗ ನೀವು ಒಂದು ಪ್ರೀತಿ ಇಟ್ಟಿದ್ದೀರಾ, ಎಲ್ಲ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ, ಸ್ಯಾಕ್ರಿಫೈಸ್ ಆಗ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರೀತಿನ ಎಕ್ಸ್ಪ್ಲೇನ್ ಮಾಡ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜೀವನ ಬದಲಾವಣೆ ಆಗುತ್ತೆ ಯಾವಾಗ ನೀವು ಯಾವುದೇ ಒಂದು ವ್ಯಕ್ತಿನ ತುಂಬಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತೀರಾ, ತುಂಬಾ ಬದಲಾವಣೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಒಂದು 5 ಅವರ್ ವರ್ಕ್ ಮಾಡ್ತಿದ್ದೀರಾ ಅಂತ ಇದ್ರೆ, ನೀವು ಯಾವುದೇ ಒಂದು ವ್ಯಕ್ತಿನ ತುಂಬಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡೋದು, ವ್ಯಕ್ತಿ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, 10 ಅವರ್ ಮ್ಯಾಕ್ಸಿಮಮ್ 10 ಅವರ್ ಆಗಿಲ್ಲಾರು, ಒಂದು 2 ಅವರ್ಸ್ ಎಕ್ಸ್ಟ್ರಾ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದು ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಅ ಟ್ರಸ್ಟ್, ಇಟ್ಸ್ ಅ ಪ್ರಾಮಿಸ್. ಅದೆಲ್ಲದಕ್ಕಿಂತ ಇವತ್ತಿನ ದಿನ ಸ್ಪೆಸಿಫೈ ಮಾಡಿ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಬರೀ ಅವರ ಒಂದು ಪ್ರೇಮಿಗೆ ಹೂ ಕೊಟ್ಟು ಪ್ರಪೋಸ್ ಮಾಡೋದನ್ನ ಬಿಟ್ಟು, ಭಾರತ ಮಾತೆಗೆ ಭಾರತಾಂಬೆಗೆ ಹೂ ಇಟ್ಟು, ತಾಯಿ ನಾನು ನಿನ್ನ ಪ್ರೀತಿಸ್ತೀನಿ, ನಾನು ನಿನ್ನ ಗೌರವಿಸ್ತೀನಿ, ದೇಶ ನನ್ಗೆ ಇಷ್ಟೊಂದೆಲ್ಲ ಕೊಟ್ಟಿದೆ, ನನಗೊಂದು ಐಡೆಂಟಿಟಿ ಕೊಟ್ಟಿದೆ, ನನಗೊಂದು ಸ್ಥಾನ ಕೊಟ್ಟಿದೆ, ಆ ಸ್ಥಾನನ ನಾನು ನನ್ನ ಒಂದು ಜೀವಿತಾವಧಿಯಲ್ಲಿ ಏನೋ ಒಂದು ದೇಶಕ್ಕೆ ಮಾಡ್ತೀನಿ ಅಂತ ಹೊರಡ್ಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಆಗಿದೆ. ಅದ್ರ ಜೊತೆಗೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಹೊತ್ತು ನಾಡು ಸ್ವರ್ಗಕ್ಕಿಂತ ಮೇಲು, ಅವರಿಬ್ರು ಋಣ ತುಂಬಾ ಇದೆ ತೀರ್ಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಹೆತ್ತ ತಾಯಿ, ತಾಯಿ ಅಂದ್ರೆ ಒಂದು ಕುಟುಂಬನೇ ಇನ್ಕ್ಲೂಡ್ ಮಾಡ್ಕೊಳ್ಳೋಣ, ಹೊತ್ತು ನಾಡು ಅಂದ್ರೆ ದೇಶನ ತಗೊಂಡು ನಾವು ಆ ಒಂದು ಪ್ರೀತಿ ತೋರಿಸ್ತಾ ನಮ್ಗೇನ್ ಕೊಟ್ಟಿದೆ ದೇಶ ಅದಕ್ಕೆ ಹತ್ತರಷ್ಟು ಕೊಡ್ತಾ ಹೋಗ್ಬೇಕು ಅಂತ ಹೇಳಿ ನನ್ನ ಒಂದು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ಪ್ರೀತಿ ಅನ್ನೋ ಒಂದು ವರ್ಡ್, ಬಟ್ ಅದಕ್ಕೆ ತುಂಬಾನೇ ಅರ್ಥಗಳನ್ನ ನಾವು ಕೊಡಬಹುದು. ನೀವು ಹೇಳ್ದಂಗೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ, ಅದು ಒಂದು ಸ್ಯಾಕ್ರಿಫೈಸ್, ಅದು ಒಂದು ಪ್ರಾಮಿಸ್, ಬೇರೆ ಬೇರೆ ಅರ್ಥಗಳನ್ನ ನಾವು ಕೊಡಬಹುದು. ಜೊತೆಗೆ ಈ ಒಂದೇ ಒಂದು ಪದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಅದನ್ನ ಎಷ್ಟೋ ಜನರ ಜೀವನವನ್ನೇ ಬದಲಾಯಿಸಬಹುದು. ಪಾಸಿಟಿವ್ ಆಗಾದ್ರೂ ಆಗಿರ್ಬಹುದು, ನೆಗೆಟಿವ್ ಆಗಾದ್ರೂ ಆಗಿರ್ಬಹುದು, ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಈ ಪ್ರೀತಿಗಿದೆ. ಹಾಗಾಗಿ ಈ ಪ್ರೀತಿ ದಿನವನ್ನ ಒಂದು ದಿನಕ್ಕೆ ನಾವು ಮುಡುಪಾಗಿಟ್ಟು, ಒಬ್ಬ ವ್ಯಕ್ತಿಗೆ ಮಾತ್ರ ಮುಡುಪಾಗಿಡೋದರ ಬದಲಾಗಿ ಎಲ್ರಿಗೂ ಹಂಚ್ತಾ, ಬೇರೆ ಬೇರೆ ಎಲ್ಲರಿಗೂ ಕೂಡ ಅದನ್ನ ಹಂಚ್ತಾ, ಎಲ್ರಿಗೂ ನಾವು ಪ್ರೀತಿಯನ್ನ ಹಂಚ್ಬೇಕು, ಅವರಲ್ಲಿ ಜೀವನದಲ್ಲಿ ಬದಲಾವಣೆಯನ್ನ ತರುವಂತಹ ಈ ಶಕ್ತಿನ ನಾವು ಒಂದು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಕಲಂದರ್ ಸರ್ ಕೂಡ ಇದ್ದಾರೆ. ಅವರು ಪ್ರೀತಿ ಮತ್ತು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಕಲಂದರ್ ಸರ್, ಓವರ್ ಟು ಯು ಸರ್. ನಮಸ್ಕಾರ. ನನ್ನ ದೃಷ್ಟಿಯಲ್ಲಿ ಪ್ರೀತಿ ಅಂತ ಹೇಳಿದ್ರೆ, ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ, ನನ್ನ ಸ್ನೇಹಿತರು ಎಲ್ಲಾರನ್ನು ಗೌರವಿಸೋದು, ಅವ್ರಿಗೆ ಒಳ್ಳೇದು ಮಾಡೋದು, ಅವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡೋದು, ಸಹಾಯ ಆದ್ರೆ ಸಹಾಯ ಮಾಡೋದು, ನನ್ನ ದುಃಖ ಸಂತೋಷನ ಅವ್ರ ಜೊತೆ ಹಂಚ್ಕೊಳ್ಳೋದು, ಅವ್ರ ಸಂತೋಷದಲ್ಲಿ ನಾನು ಭಾಗಿಯಾಗೋದು, ಇದು ನನ್ನ ದೃಷ್ಟಿಯಲ್ಲಿ ಪ್ರೀತಿ ಅಂತ. ಇದು ಮುಂದೆ ಅವ್ರ ಸುಭಾಷ್ ಚಂದ್ರ ಹೇಳ್ದಂಗೆ ದೇಶ ಪ್ರೀತಿ ಆಗ್ಬೋದು, ಕೊನೆಗೆ ಹೋದ್ರೆ ಮತ್ತೆ ನಾವು ವಿಶ್ವ ಮಾನವರು, ಸಮಸ್ತ ಜನಾಂಗ, ಸಮಸ್ತ ಜನಕ್ಕೂ ನಾವು ಪ್ರೀತಿ ಮಾಡಬೇಕು, ಅದು ಪ್ರೀತಿ. ಈ ವ್ಯಾಲೆಂಟೈನ್ ಡೇ ಈ ನಮ್ಮ ಕಲ್ಪನೆಯಲ್ಲಿ ಇದ್ದಿಲ್ಲ. ಇದು ಹೆಣ್ಣು ಮತ್ತು ಗಂಡು ಏನೋ ಉಡುಗೊರೆ ಕೊಟ್ಟು ಅವ್ರೇನೋ ಪ್ರೀತಿ ಮಾಡ್ತಾರೆ, ನಾವು ಪ್ರೀ ನಾವು ನಮ್ಗೆ ಗೆಳೆತನ ಅಂತೂ ಇದ್ದೇ ಇದೆ. ಇದು ಹೊಸದಾಗಿ ವ್ಯಾಲೆಂಟೈನು ನಮಗೆ ಗೊತ್ತಿಲ್ಲದೆ ಇರೋದು. ಆಮೇಲೆ ಬಹುಶಃ ಇದನ್ನ ಗಿಫ್ಟ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಕೋಟಿ ಗಂಟ್ಲೆ ಮಾಡಿ ಅದನ್ನ ಖರ್ಚಾಕಕ್ ಹೋಗಿ ಇದೊಂದು ದಿನ ಕ್ರಿಯೇಟ್ ಮಾಡಿದ್ರು ಅಂತ ಅನ್ನಿಸ್ತದೆ. ಗೆಳೆತನಕ್ಕೆ ವಿಶೇಷ ದಿನ, ವಿಶೇಷ ಗಿಫ್ಟ್ ಕೊಡಬೇಕು, ಅದನ್ನ ನಾವು ತೋರಿಸ್ಕೋಬೇಕು. ಅದೇ ನನ್ಗೇನು ನನ್ಗೆ ಅರ್ಥ ಆಗೋದಿಲ್ಲ. ಅದು ಇಷ್ಟ ಹೇಳ್ತೇನೆ. ನಮಸ್ಕಾರ.
ಎಸ್ ಸರ್, ಚೆನ್ನಾಗಿ ಹೇಳಿದ್ರಿ. ಖಂಡಿತ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ ಮಾತ್ರಕ್ಕೆ ನಾವು ಅದನ್ನ ಆಡಂಬರವಾಗಿ ಆಚರಿಸಬೇಕು, ಅಥವಾ ನಾವು ಗಿಫ್ಟ್ ಕೊಟ್ಟು ನಾವು ಅದನ್ನ ನಮ್ಮ ಪ್ರೀತಿನ ವ್ಯಕ್ತಪಡಿಸಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸರ್ ಹೇಳ್ದಂಗೆ ನಮ್ಮ ಜವಾಬ್ದಾರಿಯನ್ನ ನಾವು ತುಂಬಾ ಚೆನ್ನಾಗಿ ನಿಭಾಯಿಸಬೇಕು. ಪ್ರೀತಿಯನ್ನ ಹೆಚ್ಚಿಸುವಂತಹ ರೀತಿಯಲ್ಲಿ ಯಾವ್ದಾದಂತಹ ಕೆಲಸಗಳನ್ನ ನಾವು ನಮ್ಮ ಜೀವನದಲ್ಲಿ ಮಾಡಬೇಕು. ಜೊತೆಗೆ ಸುಭಾಷಿಣಿಯವರು ಜೊತೆಗೆ ಕಲಂದ ಸರ್ ಹೇಳ್ದಾಗೆ ನಮ್ಮ ದೇಶ ಪ್ರೇಮ ಅದು ಕೂಡ ನಮ್ಮ ನಮ್ಮ ಜೀವನದ ಒಂದು ಭಾಗ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೂ ಕೂಡ ನಾವು ಪ್ರೀತಿಯನ್ನ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ನ ಚೇರ್ಮನ್ ಚಂಗಲ್ರಾಯ ಸರ್ ಕೂಡ ಇದ್ದಾರೆ. ಅವರು ಈ ವಿಷಯದ ಬಗ್ಗೆ ಏನ್ ಮಾತನಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಚಂಗಲ್ರಾಯ ಸರ್, ಪ್ರೀತಿ ಮತ್ತು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಪೂಜಾ, ತಾವು ಹೇಳದಂಗೆ ಫೆಬ್ರವರಿ 14 ಅಂತ ಹೇಳಿದ್ರೆ ಲವ್ ಅಂಡ್ ವ್ಯಾಲೆಂಟೈನ್ಸ್ ಡೇ ಬರುತ್ತೆ. ಈ ಒಂದು ಈ ದಿವಸವೇ ನಾವು ಯಾಕೆ ನಾವು ಆಚರಿಸ್ಬೇಕು, ಇದನ್ನು ಯಾಕೆ ನೆನೆಸ್ಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್. ಪ್ರತಿಯೊಬ್ಬರು ನಾವು ಸಮಾಜದಲ್ಲಿ ಹುಟ್ಟಿದ ಮೇಲೆ ನಮ್ಮ ಕುಟುಂಬವನ್ನು ನಾವು ಪ್ರೀತಿ ಮಾಡ್ತೀವಿ, ದೇಶವನ್ನು ಪ್ರೀತಿ ಮಾಡ್ತೀವಿ. ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಸರ್ವರೂ ಚೆನ್ನಾಗಿರ್ಬೇಕು, ಎಲ್ಲರೂ ಒಂದು ಪ್ರೀತಿಯಿಂದ ನಡ್ಕೋಬೇಕು ಅಂತ ಒಂದು ಸಂದೇಶ ಇದು. ಈ ಸಂದೇಶ ಯಾವಾಗ ಲವ್ ಇರುತ್ತೋ ದೇಶ ದೇಶದ ಮಧ್ಯೆ ಫೈಟಿಂಗ್ಸ್ ಇರೋದಿಲ್ಲ. ದೇಶ ದೇಶದವರು ಒಬ್ಬೊಬ್ಬರನ್ನ ಒಬ್ಬರು ಪ್ರೀತಿ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಯುದ್ಧಗಳಾಗೋದಿಲ್ಲ, ಶಾಂತಿ ನೆಲೆಸುತ್ತೆ, ವಿಶ್ವದಲ್ಲಿ ಶಾಂತಿ ಇರುತ್ತೆ, ಯಾವುದೇ ಬೇರೆ ಒಂದು ಕಾನ್ಫ್ಲಿಕ್ಟ್ಸ್ ಆಗೋದಿಲ್ಲ. ಇದು ನನ್ನ ಟೆರಿಟರಿ ನಿನ್ನ ಟೆರಿಟರಿ ಅನ್ನುವಂತ ಸಂದೇಹಗಳು ಬರೋದಿಲ್ಲ, ಅಥವಾ ನಿನ್ನ ಮೇಲೆ ನಾನು ಯುದ್ಧ ಮಾಡಬೇಕು, ನಾನ್ ಸುಪೀರಿಯರು ನಿನ್ ಸುಪೀರಿಯರು ಅನ್ನೋದು ಬರೋದಿಲ್ಲ. ಯಾರು ಯಾವಾಗ ಈ ಲವ್ ಅನ್ನೋದು ಪ್ರೀತಿ ಪ್ರೇಮದಿಂದ ಇರ್ತಾರೋ ಅದು ಪ್ರಪಂಚ ವ್ಯಾಪ್ತಿಗೆ ಒಂದು ಅನ್ವಯಿಸಿದರೆ ಪ್ರಪಂಚದಲ್ಲಿ ಶಾಂತಿ ನೆಲೆಸುತ್ತೆ, ಕಾನ್ಫ್ಲಿಕ್ಟ್ಸ್ ಇರೋದಿಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಎರಡನೇದಾಗಿ, ನಾವು ನಮ್ಮ ಪ್ರೀತಿಯನ್ನು ನಮ್ಮ ತಾಯಿಗೆ ಸಲ್ಲಿಸ್ಬೋದು, ನಮ್ಮ ಸ್ನೇಹಿತರಿಗೆ ಸಲ್ಲಿಸ್ಬೋದು, ಗುರುಗಳಿಗೆ ತಲಿಸ್ಬೋದು. ನಮ್ಮ ಈ ಒಂದು ದೇಶದಲ್ಲಿ ಹುಟ್ಟಿದೀವಲ್ಲ, ನಮ್ಮ ಈ ದೇಶ ಪ್ರೇಮ ದೇಶಕ್ಕಾಗಿ ನಾವು ನಮ್ಮ ನಮ್ಮ ಪ್ರೀತಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿಕ್ಕೆ ಬಯಸ್ತೇನೆ ಪೂಜಾ. ಎಸ್ ಸರ್, ಥ್ಯಾಂಕ್ ಯು. ಸರ್, ನೀವು ನಿಜವಾಗ್ಲೂ ನೀವು ಹೇಳಿದಾಗೆ ಪ್ರೀತಿ ಅನ್ನೋದು ಬರೀ ಒಂದು ಹುಡುಗ ಹುಡುಗಿ ಮಧ್ಯ ಇರುವಂತದ್ದಲ್ಲ, ಅದು ಎಲ್ಲರಲ್ಲೂ ಇದ್ದಂಥದ್ದು. ಉದಾಹರಣೆಗೆ ಒಂದು ಹೆಣ್ಣು ಹಲವರಿಗೆ ಪ್ರೀತಿಯನ್ನ ಹಂಚ್ಬೋದು. ಒಂದು ತಾಯಿಯಾಗಿ, ಒಂದು ಮಗಳಾಗಿ, ಒಬ್ಬರಿಗೆ ಗಂಡನಾಗಿ, ಇನ್ನೊಬ್ಬರಿಗೆ ತಂಗಿಯಾಗಿ, ಒಬ್ಬರಿಗೆ ಅಕ್ಕನಾಗಿ ಆ ಪ್ರೀತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಸಹ ಹಂಚಬಹುದು. ಹಾಗಾಗಿ ಪ್ರೀತಿ ಅನ್ನುವ ಒಂದು ಶಬ್ದಕ್ಕೆ ಒಂದೇ ಅರ್ಥವನ್ನ ಕೊಡೋದರ ಬದಲಾಗಿ ನಾವು ಬೇರೆ ಬೇರೆ ಅರ್ಥವನ್ನ ಬೇರೆ ಬೇರೆ ರೀತಿಯ ಅರ್ಥವನ್ನ ನಾವು ಅದಕ್ಕೆ ಕೊಡಬಹುದು. ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಸ್ನೇಹಿತರೆ, ಈಗ ನಮ್ಮ ಇನ್ನರ್ ಸರ್ಕಲ್ ಟೀಮ್ ಮೆಂಬರ್ಸ್ ಎಲ್ಲರೂ ಸಹ ಪ್ರೀತಿ ಮತ್ತು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತನಾಡಿದ್ದಾರೆ. ಸೊ ಈಗ ಬನ್ನಿ ನಮ್ಮ ಮೆಂಟರ್ JP ಸರ್ ಅವರನ್ನ ಮಾತನಾಡಿಸೋಣ. ಈ ನಮ್ಮ ನಮ್ಮ ಮೆಂಬರ್ಸ್ ಮಾತಾಡಿದ ಅವ್ರಿಗೆ ಹೆಂಗ್ ಅನ್ನಿಸ್ತು ಅನ್ನೋದನ್ನ ತಿಳ್ಕೊಳ್ಳೋಣ. JP ಸರ್, ಇವೆಲ್ಲ ನಮ್ಮ ಸ್ನೇಹಿತರು ಮಾತಾಡಿದ್ದು ನಿಮ್ಗೆ ಏನ್ ಅನ್ನಿಸ್ತು, ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಒಂದು ಪೂಜಾ ಅವರೇ ತಮಗೆ ಇಲ್ಲಿ ಮಾಡರೇಟ್ ಮಾಡೋದಕ್ಕೆ ಇವತ್ತು ಒಂದು ಅವಕಾಶವನ್ನ ನೀಡಿದೆ. ತಾವು ಬರೀ ನಿರೂಪಣೆಯನ್ನಷ್ಟೇ ಇಷ್ಟು ದಿನ ಮಾಡ್ತಾ ಇದ್ರಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಂಕರ್ ಅಂಡ್ ಮಾಡರೇಟರ್ ಅಂತ ನಾನು ನಿಮ್ಮನ್ನ ಕೇಳಿದೆ, ಅದನ್ನು ವಾಪಸ್ ಕೇಳ್ಬಿಡ್ತೀನಿ ವೀಕ್ಷಕರಿಗೂ ಗೊತ್ತಾಗ್ಬಿಡ್ಲಿ ಅಂತ. ಏನದು ಆಂಕರಿಂಗ್ಗೂ ಮಾಡರೇಷನ್ಗೂ ಏನ್ ವ್ಯತ್ಯಾಸ ಪೂಜಾ? ಸರ್, ಆಂಕರಿಂಗ್ ಅಂತ ಹೇಳಿದ ತಕ್ಷಣ ಅದು ಒಂದು ಬ್ರಿಡ್ಜ್ ತರ ಕನೆಕ್ಷನ್ ಇರುತ್ತೆ. ಅಂದ್ರೆ ನಾವು ಯಾರನ್ನ ಮಾತನಾಡಿಸ್ತಿದೀವೋ ಹೆಚ್ಚಾಗಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟು ಜೊತೆಗೆ ಅವರ ಮಾತುಗಳಿಗೆ ನಾವು ಸ್ಪಂದಿಸ್ತಾ ಮುಂದಿನ ಒಂದು ಬ್ರಿಡ್ಜ್ ತರ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರೋದು. ಆದ್ರೆ ಮಾಡರೇಟರ್ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಅವರ ಮಾತುಗಳಿಗೆ ನಮ್ಮ ಮಾತುಗಳನ್ನು ಜೋಡಿಸಿ ನಮ್ಮ ಅಭಿಪ್ರಾಯಗಳನ್ನು ಅದಕ್ಕೆ ನಾವು ಹೊಂದಿಸಿ ಅದನ್ನು ನಮ್ಮ ಅಭಿಪ್ರಾಯವನ್ನು ಸಹ ಸೇರಿಸಿ ಹೇಳೋದನ್ನ ಮಾಡರೇಟ್ ಅಂತ ಹೇಳ್ತಾರೆ ಅನ್ನೋದು ನನ್ನ ತಿಳುವಳಿಕೆಗೆ ಬಂದಿರೋದು. ತುಂಬಾ ಸರಿಯಾಗಿ ತಾವು ತಿಳಿಸಿದ್ದೀರಿ, ನನಗೂ ಸಂತೋಷ ಆಗಿದೆ. ವಿಶೇಷವಾಗಿ ಸುಭಾಷಿಣಿ ತುಂಬಾ ಅರ್ಥಗರ್ಭಿತವಾಗಿ ಒಳ್ಳೆಯ ಆರಂಭವನ್ನ ಕೊಟ್ಟಿದ್ದಾರೆ. ಸುಭಾಷಿಣಿ ಇದೇ ರೀತಿ ತಮ್ಮ ಚಿಂತನಾ ಲಹರಿ ಪಸರಿಸ್ಲಿ ಅಂತ ಕೋರ್ತೇನೆ. ನಮ್ಮ ಹಿರಿಯ 72 ಇಯರ್ಸ್ ಯಂಗ್ ಬಾಯ್ ಅಂತ ನನ್ನ ತಮಾಷೆಗೆ ಹೇಳುವ ನಮ್ಮ ಕಲಂದರ್ಜಿ ಯಾವತ್ತೂ ತಮ್ಮ ಒಂದು, ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಗತ್ತು ಗಮ್ಮತ್ತು ಗಾಂಭೀರ್ಯ ಇವು ಮೂರು ಇರಬೇಕು ಅಂತ, ಅದನ್ನ ಅವರು ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಚಾಂಗಲ್ ರಾಯರು ಒಬ್ಬ ಚೇರ್ಮನ್ ಅಧ್ಯಕ್ಷತೆ ವಹಿಸಿದ್ರೆ ಹೇಗೆ ಮಾತಾಡಬೇಕು ಆ ರೀತಿ ಇಲ್ಲಿ ಮಾತಾಡಿದ್ದಾರೆ ಅಂತ ನನಗೆ ಅನ್ನಿಸಿದೆ.
ನಾನು ಆರಂಭದಲ್ಲಿ ಹೇಳಿದಾಗೆ ಯಾವುದೇ ದಿನಾಚರಣೆಯ ಮಹತ್ವವನ್ನ ಅರಿತು ಚರಿತ್ರೆಯನ್ನ ಅರಿತು ಅದು ನಮ್ಮ ಬಾಳಿಗೆ ಹೇಗೆ ಅನುಕೂಲ ಆಗಬಹುದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ನಮ್ಮ ವ್ಯಕ್ತಿತ್ವದಲ್ಲಿ ಕೊಂಚನಾದರೂನು ಅಳವಡಿಸ್ಕೊಳ್ಳಕಾಗುತ್ತಾ ಅದರಲ್ಲಿರುವ ಸದುದ್ದೇಶಗಳು ಸಕಾರಾತ್ಮಕ ಅಂಶಗಳು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಹಾಗೆ ಈ ಸಂದರ್ಭದಲ್ಲಿ ಪ್ರೀತಿ ಒಂದು ಯಾವುದೋ ಚಲನಚಿತ್ರ ಬಂತು ಅನ್ಸುತ್ತೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂದ್ರೆ ನಿಮ್ಮನ್ನ ಸಂತೋಷವಾಗಿರೋದಕ್ಕೆ ನೀವು ನೆಮ್ಮದಿಯಿಂದ ಇರೋದಕ್ಕೆ ಆ ಸುಖ ಸಂತೋಷ ನೆಮ್ಮದಿ ಸಂತೃಪ್ತಿ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋದಕ್ಕೆ ಈ ಪ್ರೀತಿ ನಮ್ಮೊಂದಿಗೆ ನಮ್ಮ ಭೂಮಿಯಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೂಜಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ನೀವು ಕೊಡುವಂತ ಅಸೈನ್ಮೆಂಟ್ಸ್ಗಳು ಆ ವಿಷಯಗಳು ನಿಜವಾಗಿಯೂ ನೀವು ಎಲ್ಲಾ ವಿಷಯಗಳ ಬಗ್ಗೆನು ನಮ್ಮ ಜೀವನಕ್ಕೆ ಬೇಕಾಗಿರುವ ಪ್ರತಿಯೊಂದು ವಿಷಯಗಳ ಬಗ್ಗೆನು ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ನಮಗೆ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಅರ್ಥ ಮಾಡಿಸೋದಕ್ಕೆ ನೀವು ಪ್ರಯತ್ನವನ್ನ ಪಡ್ತೀರಾ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಗೈಡ್ಲೈನ್ಸ್ಗೆ ನಿಮ್ಮ ಈ ಟಾಪಿಕ್ಗಳಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಪೂಜಾ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಪ್ರೀತಿ ಮತ್ತೆ ವ್ಯಾಲೆಂಟೈನ್ಸ್ ಡೇ ಇದರ ಬಗ್ಗೆ ನಮ್ಮ ನಮ್ಮ ಮೆಂಬರ್ಸ್ ಹೇಗ್ ಮಾತಾಡಿದ್ರು ಅನ್ನೋದು ನೀವು ಕೂಡ ನಮ್ಮೊಂದಿಗೆ ಇರ್ಬೇಕು ಅಥವಾ ನಮ್ಮ ಸಂಸ್ಥೆಯಲ್ಲಿ ನೀವು ಕೂಡ ಫ್ರೀಯಾಗಿ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ನಮ್ದು ಜಯಪ್ರಕಾಶ್ ನಾಗತಿಹಳ್ಳಿ ಅನ್ನುವ ಕನ್ನಡ ಚಾನೆಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಟಿಪ್ಸ್ ಅನ್ನುವ ಇಂಗ್ಲಿಷ್ ಚಾನೆಲ್ ಇದೆ, ಇವೆರಡಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಅಲ್ಲಿರುವ ವಿಡಿಯೋಗಳನ್ನ ನೀವು ಗಮನಿಸಿ ನೋಡಿ, ಅಲ್ಲಿ ನಿಮಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಇದರ ಜೊತೆಗೆ ಟೆಲಿಗ್ರಾಮ್ ನಲ್ಲೂ ಸಹ ನಾವಿದ್ದೀವಿ, ಜಯಪ್ರಕಾಶ್ ನಾಗತಿಹಳ್ಳಿ ಅಂತ. ಸೊ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕೂಡ ನಿಮಗೆ ಮಾಹಿತಿಗಳು ವಿವರಗಳು ಲಭ್ಯ ಆಗುತ್ತೆ. ಇದರ ಜೊತೆಗೆ ಪ್ರತಿ ಶುಕ್ರವಾರ ಸಂಜೆ 7:30 ನಾವು ಪಬ್ಲಿಕ್ ಗಾಗಿ ಫ್ರೀ ವೆಬಿನಾರ್ ಗಳನ್ನ ಆಯೋಜಿಸ್ತಾ ಇರ್ತೀವಿ. ಸೊ ನೀವು ಕೂಡ ಇದಕ್ಕೆ ಕನೆಕ್ಟ್ ಆಗಬಹುದು. ಯೂಟ್ಯೂಬ್ ಲೈವ್ ಅಲ್ಲಿ ಸಹ ನಾವು ಬರ್ತೀವಿ, ಆಗ ಯೂಟ್ಯೂಬ್ ಲೈವ್ ಅಲ್ಲಿ ಸಹ ನೀವು ಕನೆಕ್ಟ್ ಆಗಬಹುದು. ಅಥವಾ ನೀವು ನಮ್ಮೊಂದಿಗೆ ಭಾಗವಹಿಸಬೇಕು ಅನ್ನೋ ಹಾಗಿದ್ರೆ ನೀವು ನಮ್ಮನ್ನ ಝೂಮ್ ನಲ್ಲಿ ಕೂಡ ಕನೆಕ್ಟ್ ಆಗಬಹುದು. ನಾನು ನೀಡುವ ದೂರವಾಣಿ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿದ್ರೆ ನಿಮಗೆ ಅದರ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9620303000. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ನೀವು ಹೇಗೆ ನಮ್ಮೊಂದಿಗೆ ಕನೆಕ್ಟ್ ಆಗಬಹುದು ಝೂಮ್ ಅಲ್ಲಿ ಅನ್ನೋದಕ್ಕೆ ನಿಮ್ಗೆ ಅಲ್ಲಿ ವಿವರ ಸಿಗುತ್ತೆ. ಈ ವಿಡಿಯೋ ನಿಮಗೆ ಏನ್ ಅನ್ನಿಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ, ಜೊತೆಗೆ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ನೋಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.